कर्नाटक में सूखा है, केंद्र सरकार को प्रस्ताव भेजते भेजते 3 महीना लेट कर दिया और आज सूखे की केंद्र सरकार की सहायता की दरखास्त ಚುನಾವ ಆಯೋಗ ಮೇ ಪಡಿ. ಕರ್ನಾಟಕದವರ ಇವ್ರಿಗೇನು ಹೆಂಗ್ ಬೇಕಾದರೂ ಯಾಮಾರಿಸಿ ಓಟ್ ಹಾಕ್ಸ್ಕೊಳ್ತೀವಿ ಅಂಥ ದುರಂಕಾರ ಇದ್ದವರಿಂದ ಮಾತ್ರ ಇಂಥ ಹೇಳಿಕೆ ಬರೋಕೆ ಸಾಧ್ಯ. ಹಾಗೇ ಕನಿಷ್ಠ ಮಾನಮರ್ಯಾದೆ ಲಜ್ಜೆ ಏನೂ ಇಲ್ಲದವರಿಂದ ಮಾತ್ರ ಇಂಥ ಹೇಳಿಕೆ ಬರಲಿಕ್ಕೆ ಸಾಧ್ಯ. ನಾನು ಹೇಳ್ತಾ ಇರೋದು ಈ ದೇಶದ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಬಗ್ಗೆ. ಅಮಿತ್ ಶಾ ಬೆಂಗಳೂರಲ್ಲಿ ಪ್ರೆಸ್ ಹೇಳಿಕೆ ಕೊಟ್ಟಿದ್ದಾರೆ, ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಅಂದರೆ, ದೇರ್ ಈಸ್ ಡ್ರಾಟ್ ಇನ್ ಕರ್ನಾಟಕ, ಸ್ಟೇಟ್ ಗೌರ್ಮೆಂಟ್ ಡಿಲೇಡ್ ಇನ್ ಸೆಂಡಿಂಗ್ ಪ್ರಪೋಸಲ್ ಸೀಕಿಂಗ್ ಸೆಂಟ್ರಲ್ ರಿಲೀಫ್ ಅಂತ. ಅಂದರೆ ಬರ ಇದೆ ಕರ್ನಾಟಕದಲ್ಲಿ, ಬರ ಇದೆ ಅಂತಂತೂ ಒಪ್ಕೊಂಬಿಟ್ಟಿದ್ದಾರೆ ಅಮಿತ್ ಶಾ. ಅವ್ರು ಹೇಳ್ತಾರೆ ಬರ ಇದೆ ಕರ್ನಾಟಕದಲ್ಲಿ, ಆದರೆ ಕರ್ನಾಟಕ ಸರ್ಕಾರ ಬರ ಪರಿಹಾರ ಕೇಳೋಕೆ ತಡ ಮಾಡಿದೆ. ಇದನ್ನು ಅಮಿತ್ ಶಾ ಹೇಳಿದ್ದಾರೆ. ಕರ್ನಾಟಕ ಮೇ ಸುಖ ಹೈ, ಕೇಂದ್ರ ಸರ್ಕಾರ ಕೋ ಪ್ರಸ್ತಾವ ಭೇಜತೆ ಭೇಜತೆ 3 ಮಹಿನಾ ಲೇಟ್ ಕರ್ ದಿಯಾ ಔರ್ ಆಜ್ ಸೂಖೆ ಕಿ ಕೇಂದ್ರ ಸರ್ಕಾರ ಕಿ ಸಹಾಯತಾ ಕಿ ದರಖಾಸ್ತ್ ಚುನಾವ ಆಯೋಗ ಮೇ ಪಡಿ. ಅಮಿತ್ ಶಾ ಪ್ರಕಾರ ಕರ್ನಾಟಕ ಬರ ಪರಿಹಾರ ಕೇಳೋಕೆ ನಿಧಾನ ಮಾಡಿಬಿಟ್ಟಿದೆ. ನಿಧಾನ ಮಾಡಿರೋದ್ರಿಂದ ಕರ್ನಾಟಕಕ್ಕೆ ಬರ ಪರಿಹಾರ ಕೊಡೋಕ್ಕಾಗಿಲ್ಲ ಅನ್ನೋ ಅರ್ಥದಲ್ಲಿ ಅಮಿತ್ ಶಾ ಹೇಳಿದ್ದಾರೆ. ಆದರೆ ವಾಸ್ತವ ಏನು? ವಾಸ್ತವ ಏನು ಅಂತಂದರೆ, ಸೆಪ್ಟೆಂಬರ್ 22, 2023 ಅವತ್ತೇ ಕರ್ನಾಟಕದ ರಾಜ್ಯ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ಗೆ ಬರ ಪರಿಹಾರ ಕೇಳಿ ಮೊದಲನೇ ಪ್ರಸ್ತಾಪ ಕಳಿಸಿದೆ. ಅದಾದ ಮೇಲೆ ಇನ್ನೂ 2 ಸರಿ, ಅಕ್ಟೋಬರಲ್ಲೊಂದು ಸರಿ, ನವೆಂಬರಲ್ಲೊಂದು ಸರಿ ಪ್ರಸ್ತಾಪ ಕಳಿಸಿದೆ. ಕಂದಾಯ ಮತ್ತು ಕೃಷಿ ಸಚಿವರು ಇಬ್ಬರೂ ಕೂಡ ನವೆಂಬರ್ನಲ್ಲಿ ನಿರ್ಮಲಾ ಸೀತಾರಾಮನ್ನ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ಬರ ಪರಿಹಾರ ಇನ್ನೂ ಕೊಟ್ಟಿಲ್ಲ, ಕೊಡಿ ಅಂತೇಳಿ. ಅಷ್ಟೇ ಅಲ್ಲದೆ ಡಿಸೆಂಬರ್ನಲ್ಲಿ ಸಿದ್ದರಾಮಯ್ಯನವರು ಮತ್ತು ಕೃಷ್ಣ ಬೈರೇಗೌಡರು ಇಬ್ಬರೂ ಕೂಡ ಪ್ರಧಾನಮಂತ್ರಿ ಮೋದಿ ಮತ್ತು ಅಮಿತ್ ಶಾ ಇಬ್ಬರೂ ಸಪರೇಟಾಗಿ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ, ಬರ ಪರಿಹಾರ ಇನ್ನೂ ಕೊಟ್ಟಿಲ್ಲ, ಕೊಡಿ ಅಂತೇಳಿ. ಇಷ್ಟಾದರೂ ಕೊಡಲಿಲ್ಲ. ಕಡೆಗೆ ಜನವರಿ 19 ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಗೆ ಮತ್ತೆ ಪತ್ರ ಬರೆದಿದ್ದಾರೆ. ಇದರ ಮಧ್ಯೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮೊದಲನೇ ಮನವಿ ಪತ್ರ ಹೋಯ್ತಲ್ಲ, ಅದರ ಬೇಸಿಸ್ ಮೇಲೇ ಅಂದರೆ IMCT ಅಂದರೆ ಇಂಟರ್ ಮಿನಿಸ್ಟೀರಿಯಲ್ ಸೆಂಟ್ರಲ್ ಟೀಮ್, ಅದು ಕರ್ನಾಟಕಕ್ಕೆ ಬಂದು ಅಕ್ಟೋಬರ್ ತಿಂಗಳಲ್ಲಿ ವರದಿ ಕೊಟ್ಟಿದೆ. ವರದಿ ಆದಮೇಲೆ ಆಗಬೇಕಾಗಿದ್ದ ಎಲ್ಲ ಪ್ರೊಸೆಸ್ಗಳು ಮುಗಿದು NDRFನ ಉಪಸಮಿತಿ ಏನು ಮಾಡಿದೆ ಅಂದರೆ, ನವೆಂಬರ್ 20 ಕರ್ನಾಟಕಕ್ಕೆ NDRFನಿಂದ ಆರ್ಥಿಕ ನೆರವು ಕೊಡುವ ಬಗ್ಗೆ ಆದಷ್ಟು ಬೇಗ ಉನ್ನತ ಮಟ್ಟದ ಸಮಿತಿ ಪರಿಶೀಲಿಸಬೇಕು ಅಂತೇಳಿ ಅಮಿತ್ ಶಾಗೆ ರಿಪೋರ್ಟ್ ಕಳಿಸಿದೆ. ಈ ಉನ್ನತ ಮಟ್ಟದ ಸಮಿತಿ ಇದೆಯಲ್ಲ, ಈ ಉನ್ನತ ಮಟ್ಟದ ಸಮಿತಿ ಹೋಮ್ ಮಿನಿಸ್ಟರ್ ಅಂದರೆ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಬರ ಪರಿಹಾರದ ಆರ್ಥಿಕ ನೆರವು ಎಷ್ಟು ಕೊಡಬೇಕು ಅಂತ ಅನುಮೋದನೆ ಕೊಡಬೇಕಾಗಿತ್ತು. ನವೆಂಬರ್ 20 ಉನ್ನತ ಮಟ್ಟದ ಸಮಿತಿಗೆ ವರದಿ ಬಂದಿದೆ. ಆದರೆ 4 ತಿಂಗಳುಗಳ ಕಾಲ ಇದ್ರ ಕಡೆ ತಿರುಗಿ ಕೂಡ ನೋಡ್ದೇನೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಭ್ರಷ್ಟರನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಳೋದು, ಸರ್ಕಾರ ಬೀಳಿಸೋದು, ಇದರಲ್ಲೇ ಬ್ಯುಸಿಯಾಗಿದ್ದ ಅಮಿತ್ ಶಾ ಕರ್ನಾಟಕಕ್ಕೆ ಬಂದು ಈಗ ಇಂಥ ಸುಳ್ಳು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ತನಕ ಉನ್ನತ ಮಟ್ಟದ ಸಮಿತಿ ಸಭೆನೇ ಕರೆದಂಥ ಅಮಿತ್ ಶಾ ಈಗ ಬಂದು ಕರ್ನಾಟಕಕ್ಕೆ ಇಂಥ ಹಸಿ ಸುಳ್ಳು ಹೇಳ್ತಾ ಇದ್ದಾರೆ. ಕರ್ನಾಟಕ ಜನರು ಅಂದರೆ ಶತಮೂರ್ಖರು, ಹೇಡಿಗಳು, BJP MPಗಳಿದಾರಲ್ಲ ಅವ್ರ ಥರ ಎದುರುಪುಕ್ಕಲ್ರು ಅಂತ ಈ ಅಮಿತ್ ಶಾ ಅಂದ್ಕೊಂಡಿರೋ ಆಗಿದೆ. ಇದು ನಿಜಕ್ಕೂ ಅಕ್ಷಮ್ಯ. ನಮ್ಮ ಕರ್ನಾಟಕ ಇದಕ್ಕೆ ಪ್ರತಿಕ್ರಿಯಿಸಲೇಬೇಕು. ಕರ್ನಾಟಕ ಜನರ ಸಂಕಷ್ಟದ ಜೊತೆ ಈ ಥರ ಆಟ ಆಡ್ತಿರ್ತಕ್ಕಂಥ ಇವ್ರಿಗೆ ಕರ್ನಾಟಕ ಜನ ಬುದ್ಧಿ ಕಲಿಸಲೇಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.